ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತು ಒಂದು ಹೊಸ ವ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಣ್ಣುವರೆಗೂ ನೋಡಿ. ಈ ವ್ಲಾಗು ಬಂದುಬಿಟ್ಟು ನಮ್ಮ ಅಕ್ಕ ಅವ್ರವ್ರಿಗೆ ಸಂಕ್ರಾಂತಿ ಹಬ್ಬಕ್ಕೆ ದೀಪಗಳು ಎಲ್ಲ ಮಾಡ್ತಾರಲ್ಲ, ಆ ಹಬ್ಬಕ್ಕೆ ಅಂತ ಹೋಗಿದ್ದೆ. ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಲ್ಲಿ ದೀಪಗಳು ಎಲ್ಲ ಹೇಗೆ ಮಾಡ್ತಾರೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಹೆಣ್ಣುವರೆಗೂ ನೋಡಿ. ನಮ್ಮ ಅಕ್ಕ ಅವ್ರ ಊರವ್ರೂ ಕೆಲವೊಬ್ಬರೆಲ್ಲ ನೋಡ್ತಾ ಇರ್ತೀರ, ಅವರೂ ನೋಡಿ. ನಿಮ್ಮ ಊರಿನ ಹಬ್ಬನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಹಾಗೆ ಬಂದುಬಿಟ್ಟು ಅವತ್ತು ಬಂದುಬಿಟ್ಟು ಬುಧವಾರ ಅಂದರೆ ಮಂಗಳವಾರ ಬುಧವಾರ ಎರಡೂ ದಿನಾನು ಅಲ್ಲಿ ಹಬ್ಬನ ಮಾಡ್ತಾರೆ. ಮಂಗಳವಾರ ಬಂದುಬಿಟ್ಟು ಸಂಕ್ರಾಂತಿ ಆಗುತ್ತೆ, ಹಾಗೆ ಬುಧವಾರ ಬಂದುಬಿಟ್ಟು ದೀಪಗಳು ಎಲ್ಲ ತಂಬಿಟ್ಟು ಮಾಡ್ತಾರಲ್ಲ, ಅದು ದೀಪಗಳೆಲ್ಲಾನು ಹರಕೆ ಹೊತ್ಕೊಂಡಿರೋರು ಎಲ್ಲ ಈ ಥರ ಎಲ್ಲ ಮಾಡಿ ಮುಗಿಸ್ತಾರೆ. ಬೆಳಿಗ್ಗೆ ಬಂದುಬಿಟ್ಟು ತ್ರಿಶೂಲ ಎಲ್ಲ ಬರುತ್ತೆ, ಮನೆ ಮನೆಗೂ ತ್ರಿಶೂಲ ಬರುತ್ತೆ. ಆವಾಗ ಎಲ್ಲನೂ ದೀಪಗಳೆಲ್ಲ ಬೆಳಗಿಸಿ ಪೂಜೆ ಎಲ್ಲ ಮಾಡಿಸಿ ಕೋಳಿ ಕೊಯ್ದು ಆವಾಗ ಪೂಜೆನ ಸ್ಟಾರ್ಟ್ ಮಾಡಿರ್ತಾರೆ. ಮತ್ತೆ ಸಾಯಂಕಾಲ ದೇವ್ರಿಗೆಲ್ಲಾನು ಒರಿತಾರೆ. ಅದಕ್ಕೋಸ್ಕರ ಹೋಗೋ ಹಬ್ಬಕ್ಕೆ ಹೋಗ್ಬೇಕು ಅಂತ ಇರಲಿಲ್ಲ ಅಂದರೆ, ಇಲ್ಲಿ ಎಲ್ಲ ಬಟ್ಟೆ ಸ್ಟಿಚಿಂಗು ಅದಕ್ಕೆ ಇದು ಕೆಲಸ ಮಕ್ಕಳಿಗೆ ಸ್ಕೂಲು ಆ ಥರ ಎಲ್ಲ ಇತ್ತು. ಸರಿ ಬಿಡು ಬೇಡ ಅಂತ ಇದ್ದೋಗಿದ್ದೆ. ಆದರೆ ನಮ್ಮ ಅಕ್ಕವರೆಲ್ಲ ಬಿಡಲಿಲ್ಲ, ಬರಲೇಬೇಕು, ವರ್ಷ ವರ್ಷನೂ ಬರ್ತಾ ಇದೆ, ಈ ವರ್ಷ ಬರ್ತಾ ಇಲ್ಲ ಅಂತ ಫೋರ್ಸ್ ಮಾಡಿದ್ರು. ಸರಿ ನಾ ಹೋಗಿ ಬರೋಣ, ನನಗೂ ಒಂದು ಚೇಂಜ್ ಇರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಹೋದೆ. ಅದು ಬುಧವಾರ ಹೋಗಿದ್ದು, ಅವರು ಹೇಳಿದ್ರು ಬುಧವಾರ ಬೆಳಿಗ್ಗೆ ಬಂದು ಸಾಯಂಕಾಲ ಹೊರಟೋಗಿರಂತೆ ಬಾ ಅಂತ ಹೇಳಿಬಿಟ್ಟು. ಸರಿ ನಾ ಬುಧವಾರ ಹೋಗಬೇಕು ಅಂದರೆ ನನಗೆ ಎಷ್ಟೊಂದು ಕೆಲಸಗಳಿರುತ್ತೋ, ಆ ಕೆಲಸ ಈ ಕೆಲಸ ಅದು ಇದು ಎಲ್ಲ ಮಾಡಿ ಮುಗಿಸಿ ಹೋಗೋಷ್ಟರೊಳಗೆ ಒಂದು ಗಂಟೆ ಆಯಿತು, ಅಂದರೆ ಇಲ್ಲಿ ಬಿಟ್ಟಿದ್ದೆ ಒಂದು ಗಂಟೆ ಆಯಿತು. ಇನ್ನು ಬೆಳಿಗ್ಗೆನೇ ನನ್ನ ಮಗನಿಗೆ ಬಾಕ್ಸ್ಗೆ ದೊಡ್ಡ ಮಗನಿಗೆ ಬಾಕ್ಸ್ಗೆ ರೆಡಿ ಮಾಡಿ ಕೊಟ್ಬಿಟ್ಟೆ. ಮತ್ತು ಬೆಳಿಗ್ಗೆ ಬಂದುಬಿಟ್ಟು ನಮ್ಮ ಯಜಮಾನರು 7 ಗಂಟೆಗೇ ಹೊರಟೋದ್ರಲ್ವಾ, ಅವಾಗ ಸಾಂಬಾರು ಏನು ಮಾಡಲಿರಲಿಲ್ಲ. ಸರಿ ಅಂತ ಇವ್ರಿಗೆ ಇನ್ನು ಸಾಂಬಾರು ಏನಾದರೂ ಮಾಡಿ ಊಟಕ್ಕೆ ಹೋಗ್ಬೇಕಲ್ಲ, ಇನ್ನು ಅವ್ರು ಮಾಡ್ಕೊಳ್ಳೋರು ಅಲ್ಲ ಇಬ್ಬರೂ ಅಂತವರೆ. ಅದಕ್ಕೆ ಸಾರು ಎಲ್ಲ ರೆಡಿ ಮಾಡಿ ಇಡೋಣ ಅಂತ ಸೊಪ್ಪು ಸಾಂಬಾರು ಮಾಡಿದ್ದೆ, ಹಾಗೆ ರೈಸು ಮಾಡಿದ್ದೆ, ಮತ್ತು ಕುಕ್ಕರಲ್ಲಿ ಅಕ್ಕಿನ ತೊಳೆದಿಟ್ಟು ಹೋಗಿದ್ದೆ. ನನ್ನ ಮಗನಿಗೆ ಸಾಯಂಕಾಲ ಬಂದರೆ ಈ ಥರ ಸ್ಟವ್ ಆನ್ ಮಾಡಿ ಈ ಥರ ವಿಸಿಲ್ ಮಾಡಿಸು ರೈಸ್ ಆಗತ್ತೆ ಅಂತ ಹೇಳಿಬಿಟ್ಟು ಆ ಥರ ಇಟ್ಟು ಹೋಗಿದ್ದೆ. ಅದೆಲ್ಲ ಮಾಡಿ ಎಲ್ಲ ಹೋಗೋಷ್ಟೊಳಗೆ ಆ ಥರ 1 ಗಂಟೆ ಆಯಿತು. ಹಾಗೆ ಎಲ್ಲಾದರೂ ಹೋಗಬೇಕು ಅಂದರೆ ಕ್ಲೀನಾಗಿ ಎಲ್ಲನೂ ಒಂದು ಇದು ಮಾಡಿಬಿಟ್ಟು ಹೋಗ್ಬೇಕಲ್ವಾ, ಇನ್ನು ಆ ಥರ ಕ್ಲೀನ್ ಮಾಡದೇ ಇದ್ದರೆ ನಾವು ಬರೋಷ್ಟೊಳಗೆ ಇನ್ನೂ ಗಲೇಜ್ ಆಗಿಬಿಡುತ್ತೆ, ಅವರೂ ಇನ್ನು ಮಾಡಲ್ಲ ಗಂಡಸರಿರೋದು. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ಅವತ್ತು ಹೋಗೋಷ್ಟೊಳಗೆ ಅಷ್ಟೊತ್ತಾಯ್ತಾ. ಮತ್ತು ಯಾವ ಥರ ಅಂದರೆ ಸೊಪ್ಪಿನ ಸಾಂಬಾರು ರೆಸಿಪಿನೂ ದೊಡ್ಡ ದೊಡ್ಡದಾಗಿ ನಿಮಗೆ ಶೇರ್ ಮಾಡಿದ್ದೀನಿ. ಅಂದರೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ, ಇದು ಇದ್ದಕ್ಕಿದ್ದಂಗೆ ಫೋನು ಅಪ್ಡೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಸ್ವಿಚ್ ಆಫ್ ಆಗಿ ಅದಕ್ಕೆ ಅಷ್ಟಕ್ಕದೇ ಅಪ್ಡೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಸರಿ ಇನ್ನು ಇದು ಆನ್ ಮಾಡ್ಕೊಂಡಿರೋಷ್ಟೊಳಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಗೆ ಇಟ್ಬಿಟ್ಟೆ. ಇನ್ನು ಹೋಗಬೇಕಾಗಿತ್ತಲ್ವ, ಅದಕ್ಕೆ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ವಿಡಿಯೋ. ಫಸ್ಟು ಇದು ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೀನಿ ಏನು ಅಂತ ನೋಡ್ಕೊಂಬಂದ್ಬಿಡಿ, ಮತ್ತು ಊರಿನ ವಿಡಿಯೋ ನೋಡೋಣ. ನೋಡಿ, ದಂಟು ಸೊಪ್ಪನ್ನ ಈ ಥರ ಬೇಯಿಸ್ಕೊಂಡಿದ್ದೀನಿ. ಇದರೊಳಗಡೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಬೇಳೆ, ಮತ್ತು ದಂಟು ಸೊಪ್ಪು, ಟೊಮೊಟೊ ಒಂದು 4-5 ಟೊಮೊಟೊನ ಹಾಕಿದ್ದೀನಿ. ಈ ಥರ ಒಂದು 2 ವಿಸಿಲ್ಸ್ ಹಾಕಿದ್ರೆ ಈ ಥರ ಬೇಳೆ ಎಲ್ಲನೂ ಚೆನ್ನಾಗಿ ಈ ಥರ ಬೆಂದಿರುತ್ತೆ ನೋಡಿ ಯಾವ ಥರ ಇತ್ತು ಅಂತ. ಇವಾಗ ಇದನ್ನು ನಾವು ನೀರು ಸಪ್ರೇಟ್ ಮಾಡಿ ಇದನ್ನು ಗ್ರೈಂಡ್ರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕೊಂಗಿದ್ರೆ ಬಿಸಿ ಆರೋ ತನಕ ಇಟ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಕೋಲ್ ಇರುತ್ತಲ್ಲ ಕೋಲಲ್ಲಾದರೂ ಈ ಥರ ಮಾಡಿ ಈ ಥರ ಹಾಕ್ಕೋಬೋದು. ಸ್ವಲ್ಪ ತುಂಬ ನುಣ್ಣಗೆ ಹಾಕ್ದಿರಾ, ಸ್ವಲ್ಪ ತೆರೆ ತೆರೆಯಾಗಿ ಗ್ರೈಂಡ್ರಿಗೆ ಹಾಕ್ಕೋಬೇಕು. ಒಂಥರ ತುಂಬ ನುಣ್ಣಗಿದ್ರೆ ಒಂಥರ ಇರುತ್ತೆ, ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈ ಮಸಾಲೆ ರುಬ್ಬೋದ್ರೂ ಅಷ್ಟೇ, ಏನೇ ಆಗಲಿ ಆ ಥರ ಹಾಕ್ಕೋಬೇಕು. ಇವಾಗ ಬನ್ನಿ, ರುಬ್ಕೊಂಡಿರೋದೆಲ್ಲ ಆಗಿದೆ, ಈ ಥರ ಆಗಿದೆ. ಈ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ
ಇಲ್ಲೇ ಬಂದುಬಿಟ್ಟು ನೋಡಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲ, ಉಪ್ಪು, ಖಾರ ಹಾಗೆ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಇವನು ಸೇರಿಸ್ದೇನು ಹಾಗೇನು ಮಾಡ್ಬೋದು. ಮತ್ತು ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿನ ಇಸ್ಕಿಟ್ಕೊಂಡಿದ್ನಲ್ಲ ಅದರ ರಸನ ಸೇರಿಸ್ತಾ ಇದ್ದೀನಿ. ನಾವು ಮಸಾಲೆ ಪುಡಿನೂ ಹಾಕ್ದೇನೂ ಇರ್ಬೋದು, ಆದರೆ ಈ ಕೆಲವ್ರಿಗೆ ಹಾಕದೇ ಇದ್ದರೆ ಏನೂ ಇಲ್ಲ ಅಂತಾರೆ. ಹಾಕಿದ್ರೆ ಮಸಾಲೆ ಎಲ್ಲನೂ ಚೆನ್ನಾಗಿರುತ್ತೆ, ಆ ಥರನೂ ಮಾಡ್ಕೋಬೋದು. ಇದಕ್ಕೆ ನೀವು ಹಸಿಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೋಬೋದು. ಇದು ಖಾರ ಪುಡಿಗಿಂತ ನಾನು ಖಾರ ಪುಡಿನೇ ಯೂಸ್ ಮಾಡಿದ್ದೀನಿ. ಈ ಥರ ಚೆನ್ನಾಗಿ ಕಲಸ್ಕೊಂಡು ಇವಾಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋದು. ಹೇಳ್ದೆ ಅಲ್ವಾ, ಇದು ವಿಡಿಯೋ ಮಾಡ್ತಾ ಇದ್ದರೆ ಅದು ಬಂದುಬಿಟ್ಟು ನನ್ನ ಫೋನ್ ಬಂದುಬಿಟ್ಟು ರೀಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಸರಿ, ನಾನು ಊರಿಗೆ ಹೋಗ್ಬೇಕಲ್ಲ, ಬೇಗ ಬೇಗನೆ ಸರಿ ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟು ಎಲ್ಲ ಮಾಡಿಬಿಟ್ಟಿದ್ದೆ. ಅದಕ್ಕೆ ನಿಮಗೆ ಇದನ್ನು ಮೊದಲು ವಿಡಿಯೋದಲ್ಲೇ ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಈ ಥರ ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ಅನ್ನೋದು ರೆಡಿ ಆಯಿತು. ಇದಕ್ಕೆ ನಾನು ಕಡಲೆನೂ ಹುರಿದು ಹಾಕಿದ್ದೆ ಕುದಿಸೋಕ್ಕೆ. ನೋಡಿದ್ರಲ್ಲ, ಈ ಥರ ಮಾಡ್ಕೊಳ್ಳಿ, ಮುದ್ದೆಗೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸೊಪ್ಪಿನ ಸಾಂಬಾರು ಹೇಗೆ ಮಾಡಿದ್ದು ಏನು ಅಂತ. ಮತ್ತು ಸೊಪ್ಪಿನ ಸಾಂಬಾರು ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಟರಷ್ಟೊಳಗೆ ಟೈಮ್ ಆಗೋಯಿತು. ನಾನು ಅರ್ಜೆಂಟಾಗಿ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಹೋಗಿದ್ದಾಯಿತು. ಮತ್ತು ಏನು ಶೂಟ್ ಮಾಡಲಿಲ್ಲ, ಡೈರೆಕ್ಟು ಅವರು ಊರಲ್ಲಿ ಹೋಗಿನೇ ಶೂಟ್ ಮಾಡಿದ್ದು, ಮನೆಗೆ ಹೋಗಿನೇ. ಇನ್ನು ಅವರು ಇರುತ್ತಲ್ಲ, ಇನ್ನು ನಮ್ಮ ಅಮ್ಮ ಅಪ್ಪ ಎಲ್ಲ ಬಂದಿದ್ದರು ಹೋಗೋಷ್ಟೊಳಗೆ. ಇನ್ನು ಅವರು ಒಂದು 2:30 ಮೇಲೆ 3:00 ಒಳಗಡೆ ಆಗಿತ್ತು ನಾವು ಹೋಗೋಷ್ಟರಲ್ಲೇ. ನಮ್ಮಮ್ಮ ಅಕ್ಕ ಎಲ್ಲರೂ ಆ ಥರ ಇದು ಮಾಡ್ತಾಯಿದ್ರು, ಸರಿ ಅಂತ ಹೇಳ್ಬಿಟ್ಟು ದೋಸೆ ಚಿಕನ್ ಸಾಂಬಾರು ಆ ಥರ ಹಾಕ್ಕೊಂಡು ತಿಂತಾ ಇದ್ದೆ. ನನ್ನ ಮಗ ಹಾಗೆ ಎಲ್ಲರೂ ತಿಂತಾ ಇದ್ವಿ. ಇನ್ನೂ ಅವರು ಊರಲ್ಲಿ ಎಲ್ಲ ಕುರಿ ಕಟ್ ಮಾಡಿ ಎಲ್ಲ ಇದು ಮಾಡ್ತಾರಲ್ಲ, ಕುರಿ ಇದು ಎಲ್ಲನೂ ಇರುತ್ತೆ. ನಾನು ಆ ಥರ ಹೆಚ್ಚಾಗಿ ಏನು ತಿನ್ನೋಕೆ ಹೋಗಲ್ಲ. ಇದು ಮಟನ್ ಬಿರಿಯಾನಿ ಮಾಡಿದ್ರು, ಹಾಗೆ ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಮತ್ತು ಇದು ಬೋಟಿ, ಇದು ಬ್ಲೆಡ್ದು ಇದಿರುತ್ತಲ್ಲ ರೋಸ್ಟು, ಆ ಥರ ಎಲ್ಲನೂ ಮಾಡಿದ್ರು. ನಾನು ಅದನ್ನು ಎಲ್ಲನೂ ಏನು ತಿನ್ನಲಿಲ್ಲ. ಇದನ್ನು ಸಿಂಪಲ್ಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ, ಹಾವುಗಳನ್ನು ಶೂಟ್ ಮಾಡಿರಲಿಲ್ಲ ಏನೇನು ಮಾಡಿದ್ರು ಅಂತ. ಬನ್ನಿ ಇವಾಗ ನೋಡೋಣ ಹಬ್ಬ ಎಲ್ಲ ಯಾವ ಥರ ಆಯಿತು ಏನು ಅಂತ ಇಲ್ಲಿ ತೋರಿಸ್ತೀನಿ, ಬನ್ನಿ. ನೋಡಿ, ಇಲ್ಲಿ ಬಂದುಬಿಟ್ಟು ದೋಸೆ ಮತ್ತು ಮಟನ್ ಸಾಂಬಾರು ಹಾಕ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆನೆ ನನ್ನ ಮಗನೂ ತಿಂದಿದ್ದ ಬಿರಿಯಾನಿ ಹಾಕ್ಕೊಂಡು. ನೋಡಿ, ನಮ್ಮಮ್ಮ ಬಿರಿಯಾನಿ ಹಾಗೆ ಬ್ಲೆಡ್ಡು ಇದು ಇರುತ್ತಲ್ವ ಅದನ್ನ ಎಲ್ಲನೂ ಹಾಕ್ಕೊಂಡು ತಿಂತಾ ಇದ್ದಾರೆ. ಅಷ್ಟರಲ್ಲಿ 6:00 ಆ ಥರ ಆಗಿದೆ, ಎಲ್ಲ ರೆಡಿ ಆಗ್ತಾ ಇದ್ವಿ, ಇನ್ನು ಹೋಗಿ ಬರಬೇಕು ದೇವಸ್ಥಾನಕ್ಕೆ ಅಂತ. ನೋಡಿ, ನಾನು ಈ ಥರ ಸಿಂಪಲ್ ಆಗಿರೋ ಸ್ಯಾರಿನೇ ಉಟ್ಕೊಂಡಿದ್ದೀನಿ, ಹಾಗೆ ಈ ಥರ ರೆಡಿ ಆಗಿದ್ದೀವಿ. ಹಾಗೆ ನಮ್ಮ ಅಕ್ಕ ಸಾಯಂಕಾಲ ಅಲ್ವಾ, ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿ ನೋಡಿ ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ ತಟ್ಟೆಗೆ. ಇನ್ನು ಎತ್ಕೊಂಡು ತಗೊಂಡು ಹೋಗೋದೆ, ಮತ್ತು ಇನ್ನೊಂದು ಸಲ ಬಂದು ಇನ್ನೊಂದು ದೇವರಿಗೆ ತಗೊಂಡು ಹೋಗಬೇಕು. ನೋಡಿ, ಈ ಥರ ತಂಬಿಟ್ಟನ್ನು ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ ಈ ಥರ ಇಟ್ಟಿದ್ದೀವಿ. ಇನ್ನು ಹೋಗೋದೆ ನಾವು ಎಲ್ಲನೂ. ನೋಡಿ, ಈ ಥರ ಸಿಂಪಲ್ಲಾಗಿ ಈ ಥರ ರೆಡಿ ಆಗಿದ್ದೀನಿ. ಸ್ಯಾರಿನೂ ಅಷ್ಟೇ, ನನಗೆ ಅಲ್ಲಿ ಯಾವುದೋ ಒಂದು ಇರಲಿ ಬಿಡು ಅಂದರೆ ಹೋಗೋ ಮೂಡೇ ಇರಲಿಲ್ವಲ್ಲ. ಅದು ಇದು ಕೆಲಸ ಮಾಡೋದ್ರಲ್ಲಿ ಒಂಥರ ಟಯರ್ಡ್ ಫೀಲ್ ಆಗ್ತಾ ಇತ್ತು, ಹೋಗೋದೇ ಬೇಡ ಅದು ಇದು ಅಂತ. ಸರಿ, ಇನ್ನು ಕರೀದಿದ್ದಾರಲ್ಲ, ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಆ ಕಡೆ ಒಂದು ಈ ಕಡೆ ಕೆಲಸ ಈ ಥರ ಎರಡೂ ಕಡೆ ಆ ಕಡೆ ಈ ಕಡೆ ನನಗೆ ಇದು ಮಾಡೋ ಥರ ಆಗೋಗಿತ್ತು. ಹೆಂಗೋ ಹಂಗೋ ಹಿಂಗೋ ಇದಾಗಿ ಒಂದು ಮನಸ್ಸು ಮಾಡಿ ಹೊರಟೋದೆ. ಮತ್ತು ನನಗಾಗೆ ಇದ್ದರೆ ಇದ್ದೋಗ್ತೀನಿ, ಹೋದರೆ ಅಲ್ಲಿ ಒಂದೆರಡು ದಿನ ಇದ್ಬಿಡ್ತೀನಿ, ಆ ಥರ ಆಗ್ಬಿಡತ್ತೆ. ಇನ್ನು ಟೈಮ್ಗೆ ಅರ್ಜೆಂಟ್ಗೆ ಬರಲೇಬೇಕು ಅಂದರೆ ಬರಲೇಬೇಕಾಗತ್ತೆ. ಈ ಹಾಗೆ ನಾನು ಈ ಥರ ಏನಕ್ಕೆ ಅಂದರೆ ಹೋದರೆ ಇಲ್ಲಿ ಏನಾದರೂ ಒಂದು ಇವ್ರು ಇರ್ತಾರಲ್ಲ, ಏನೋ ಸರಿಯಾಗಿ ಮನೆ ಕಡೆ ನೋಡ್ಕೊಂಡಿರಲ್ಲ, ಏನಾದರೂ ಒಂದು ಎಡವಟ್ಟುಗಳು ಮಾಡೇ ಮಾಡ್ತಾರೆ. ನೋಡಿ, ನಾವು ಅಷ್ಟರಲ್ಲಿ ಇಲ್ಲಿ ದೇವಸ್ಥಾನದ ಹತ್ರ ಹೋಗಿದ್ದೀವಿ. ನೋಡಿದ್ರಲ್ಲ, ಈ ಥರ ದೇವಸ್ಥಾನದ ಹತ್ರ ಹೋಗಿದ್ವಿ. ನಮ್ಮ ಅಕ್ಕ ಎಲ್ಲ ತಟ್ಟೆ ಪೂಜೆ ತಟ್ಟೆ ತೊಗೊಂಡಿದ್ದಾರೆ. ನೋಡಿ, ದೇವಸ್ಥಾನದನ್ನು ಎಲ್ಲನೂ ಹೂವಿಂದ ಲೈಟ್ಸಿಂದ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ,
ಇಲ್ಲಿ ಇದು ಗ್ರಾಮ ದೇವತೆ. ಇಲ್ಲಿ ಇನ್ನು ಮಧ್ಯದಲ್ಲಿನೂ ಒಂದು ದೇವರಿದ್ದಾರೆ, ಅದನ್ನು ತೋರಿಸ್ತೀನಿ. ಮೊದಲು ಇಲ್ಲಿ ದೊಡ್ಡ ಗಂಗಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಬರ್ತಾರೆ ನೋಡಿ. ಆ ಹಿಂದ್ಗಡೆ ಎಲ್ಲ ಆರ್ಕೆಸ್ಟ್ರಾ ಎಲ್ಲ ಇಟ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಹೋದರೆ ಡ್ಯಾನ್ಸು ಎಲ್ಲ ಇರುತ್ತಂತೆ. ಈಗಲೇ ಹಾಡುಗಳು ಹಾಕ್ಕೊಂಡು ಇದ್ದರು. ನಾವು ಈ ಕಡೆ ದೇವಸ್ಥಾನನ ರೌಂಡ್ ಹಾಕ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ದೇವಸ್ಥಾನನ ಸುತ್ತಾಕ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತೀವಿ. ಇದಕ್ಕೆ ನಾನು, ನನ್ನ ಮಗ, ನಮ್ಮ ಅಕ್ಕ, ಅಮ್ಮ, ನಾವು ಇಷ್ಟು ಜನ ಹೋಗಿದ್ದು. ಈ ಸರಿ ನಮ್ಮ ಅಕ್ಕ ಅವರೂ ಬರೋಕ್ಕಾಗಿಲ್ಲ, ಯಾವಾಗ್ಲೂ ಅವರೂ ಬರ್ತಾಯಿದ್ರು, ನಮ್ಮ ಇನ್ನೊಬ್ಬ ಅಕ್ಕ ಮಕ್ಕಳು ಎಲ್ಲನೂ ಅವರೂ ಬರಲಿಲ್ಲ. ನೋಡಿ ಇಲ್ಲಿ ಈ ದೇವ್ರನ್ನೇ, ಈ ತ್ರಿಶೂಲನೇ ತಗೊಂಡು ಬಂದಿರ್ತಾರೆ ಅಲ್ಲಿ ಊರಿಗೆ. ಬೆಳಿಗ್ಗೆ ಬಂದು ಅಲ್ಲಿ ಪೂಜೆ ಮಾಡಿಸ್ಕೊಂಡು, ಮನೆ ಮನೆ ಹತ್ರನೂ ಬಂದು ಪೂಜೆ ಮಾಡಿಸ್ಕೊಂಡು ಕೋಳಿ ಕೊಯ್ದಿರ್ತಾರೆ, ಹಾಗೆ ದೀಪನೂ ಬೆಳಗಿಸ್ಕೊಂಡು ಹೋಗಿರ್ತಾರೆ. ಅದನ್ನು ಇಲ್ಲಿ ತಂದಿಟ್ಟಿರ್ತಾರೆ. ಇವಾಗ ನೋಡಿ ಒಳಗಡೆ ಇರೋ ಗಂಗಮ್ಮ ಇವರೇ ಇಲ್ಲಿಗೆ ಎಲ್ಲರೂ ಬಂದು ಎಲ್ಲನೂ ಅವ್ರಿಗೆ ಪೂಜೆ ಮಾಡಿಕೊಂಡು ಹೋಗ್ತಾರೆ. ಈ ಥರ ಅವ್ರಾಗ ಅವರೇ ಪೂಜೆ ಮಾಡ್ಕೊಂಡಿರ ಒಂದು ಕಡೆ ಕೂತ್ಕೊಂಡು ಎಲ್ಲ ನೀಟಾಗಿ ಅವರೇ ಮಾಡಿಸಿದ್ರೆ ಅದೊಂಥರ ಚೆನ್ನಾಗಿರುತ್ತೆ. ಇದು ಒಬ್ಬರ ಮೇಲೆ ಒಬ್ಬರು ಹೋಗಿ ಅವ್ರಿಗಿಷ್ಟ ಬಂದಂಗೆ ಮಾಡೋ ಥರ ಆಗೋಗ್ತೈತೆ ಇಲ್ಲಿ. ಎಲ್ಲ ಕಡೆಯೂ ಅಷ್ಟೇ ಅಲ್ವಾ, ಒಂದು ಕಡೆ ಒಂದು ಸಲ ಕರೀತಾರೆ, ಆ ಕಡೆ ಈ ಕಡೆ ಕೂತ್ಕೊಂಡಿರ್ತಾರೆ, ಮತ್ತು ಪೂಜೆ ಸಾಮಾನು ಎಲ್ಲನೂ ತಗೊಳ್ತಾರೆ. ಅವರೇ ಯಾರಾದರೂ ಇರ್ತಾರಲ್ವಾ, ಅಗಸರು ಆ ಥರ ಇರ್ತಾರೆ, ಅವರು ಪೂಜೆ ಸಾಮಾನು ತಗೊಳ್ತಾರೆ. ಆ ಥರ ಬೆಳಗಿಸ್ಕೊಂಡು ಬರ್ತೀವಿ. ನೋಡಿ ನಾನು ಇಲ್ಲಿದ್ದೀನಿ, ನಮ್ಮ ಅಕ್ಕನೂ ಇವಾಗ ಪೂಜೆ ಮಾಡೋಕ್ಕೆ ಬಂದಿದ್ದಾಳೆ. ಇಲ್ಲಿನೂ ಇಟ್ಟಿರ್ತಾರಲ್ಲ ದೇವ್ರನ್ನ, ಇಲ್ಲಿನೇ ಎಲ್ಲನೂ ಹಣ್ಣು ಕಾಯಿ ಎಲ್ಲನೂ ಇಲ್ಲೇ ಸಮರ್ಪಣೆ ಮಾಡಿಬಿಟ್ಟು ಅಲ್ಲಿ ದೀಪನ ಅಲ್ಲಿ ಬೆಳಗಿಸ್ಕೊಂಡು ಹೋಗೋದು ಮೂಲ ದೇವ್ರ ಹತ್ರ. ಆ ಥರ ಮಾಡ್ತಾರೆ. ಇವಾಗ ಇವರು ಯಾವಾಗ್ಲೂ ಅಷ್ಟೇ, ನಾನು ಇಷ್ಟು ವರ್ಷದಿಂದ, ನಾನು ಮದುವೆ ಆದಾಗಿಂದನೂ ಒಂದು ವರ್ಷನೂ ತಪ್ಪದೇ ಬರ್ತಾ ಇದ್ದೀನಿ, ಆವಾಗಿಂದನೂ ಅಷ್ಟೇ ಈ ಥರ ಇದೇ ಥರನೇ ಮಾಡ್ತಾ ಇರೋದು. ಒಬ್ಬೊಬ್ಬರು ಒಂದೊಂದು ಥರ ಪದ್ಧತಿ ಅಲ್ವಾ. ಆ ಥರ ನೋಡಿ ಇಲ್ಲಿ ಇಟ್ಕೊಂಡು ಎಲ್ಲನೂ ಪೂಜೆನ ಮಾಡ್ತಾ ಇದ್ದಾರೆ. ಇವಾಗ ನಮ್ಮೂರ ಕಡೆಯೂ ಅಷ್ಟೇ, ಎಲ್ಲನೂ ಒಂದು ಕಡೆ ಕೂತ್ಕೊಂಡು ಈ ಥರ ಎಲ್ಲ ಅವರೇ ಪೂಜೆ ಸಾಮಾನೆಲ್ಲ ತೊಗೊಂಡು ಆ ಥರ ಎಲ್ಲ ಮಾಡೋದು. ನೋಡಿ ಅಮ್ಮನವ್ರ ವಿಗ್ರಹ ಎಲ್ಲ ಚೆನ್ನಾಗಿದೆಯಲ್ಲ. ಆ ಥರ ಬಂದವ್ರಿಗೆ ಮಂಗಳಾರತಿ ಕೊಡ್ತಾ ಇರ್ತಾರೆ, ಅವರಷ್ಟಕ್ಕೆ ಅವರು ಪೂಜೆ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಹೋಗ್ತಾ ಇರ್ತಾರೆ. ಆ ಥರ ಇಲ್ಲಿನ ಪೂಜೆ ಈ ಥರ ಆಗ್ತಾ ಇದೆ. ಅಂದರೆ ಇಲ್ಲಿ ಒಂದೇ ಸಲ ಬರೋದಿಲ್ಲ, ಅವರು ಅವ್ರಿಗೆ ಇಷ್ಟ ಬಂದಾಗ ಹೋಗಿ ಅವರಷ್ಟಕ್ಕೆ ಅವರು ಪೂಜೆ ಮಾಡಿಕೊಂಡು ಬರೋದು. ನೋಡಿ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದಾರಲ್ವ, ದೇವಸ್ಥಾನದ ಸುತ್ತಲೂ ಚೆನ್ನಾಗಿ ಮಾಡಿದ್ದಾರೆ ಆಚೆ ಒಳಗಡೆ ಎಲ್ಲನೂ. ಇದು ಬಂದುಬಿಟ್ಟು ನಮ್ಮ ದೊಡ್ಡಕ್ಕವರ ಊರು. ಊರಲ್ಲಿ ಈ ಥರ ಸಂಕ್ರಾಂತಿ ತೀರಿದ ಮೇಲೆ ಮೂರನೇ ಮಂಗಳವಾರ ಬುಧವಾರ ಬರುತ್ತಲ್ವ, ಆವಾಗ ಮಾಡ್ತಾರೆ. ಈ ಸಲ ಒಂದು ವಾರ ಲೇಟಾಗಿದೆ, ಅದೇ ಅಯೋಧ್ಯದಲ್ಲಿ ಪೂಜೆ ಇರೋದರಿಂದ ಆ ವೀಕಲ್ಲಿ ಇಟ್ಕೊಂಡಿಲ್ಲ, ನೆಕ್ಸ್ಟ್ ವೀಕ್ನ ಅಲ್ಲಿ ಇಟ್ಕೊಂಡಿದ್ದಾರೆ ಪೂಜೆನ. ಈ ಥರ ಆಗ್ತಾಯಿದೆ. ಇದಕ್ಕೆ ಹಿಂದಿನ ದಿನ ಎಲ್ಲನೂ ಸಂಕ್ರಾಂತಿ ಹಬ್ಬ ಆಗೋಗಿರುತ್ತೆ, ಇವಾಗ ಬಂದುಬಿಟ್ಟು ದೀಪೋತ್ಸವ ಮಾಡೋದು. ನೋಡಿ ಈ ಥರ ಎಲ್ಲನೂ ಆಗ್ತಾ ಇದೆ. ಒಬ್ಬೊಬ್ಬರು ಊರಲ್ಲಿ ಒಂದೊಂದು ಥರ ಮಾಡ್ತಾರಲ್ಲ, ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಈ ಊರವರು ಯಾರಾದರೂ ನೋಡ್ತಾ ಇದ್ದರೆ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾವಾಗ್ಲೂ ನಿಮ್ಮೂರಿಗೂ ಬರ್ತಾ ಇರ್ತೀನಿ, ನಿಮ್ಮ ಊರಿನ ವಿಡಿಯೋಗಳೂ ಹಾಕ್ತಾ ಇರ್ತೀನಿ. ಇದು ಬಂದುಬಿಟ್ಟು ಮುಳ್ಬಾಗ್ಲ ಹತ್ರ ಬೈರ್ಕೂರ್ ಅಂತ ಹೇಳಿ ಈ ಊರಿನ ಹೆಸರು, ನಮ್ಮ ಅಕ್ಕವರ ಊರ ಹೆಸರು. ಅಲ್ಲಿ ಬಂದಿರೋದು ನೋಡಿ, ಇಲ್ಲಿ ಮಂಗಳಾರತಿ ಎಲ್ಲ ತಗೊಂಡು ನೋಡಿದ್ರಲ್ಲ ದೇವರು ಈ ಥರ ಇದ್ದಾರೆ, ತುಂಬ ಚೆನ್ನಾಗಿದ್ದಾರಲ್ಲ ನೋಡಿ. ಇವಾಗ ಆರತಿನೂ ಕೊಟ್ಟರು, ಎಲ್ಲ ಆಯಿತು. ಮತ್ತೆ ನೋಡಿ ಇದೇ ತ್ರಿಶೂಲನೇ ತಗೊಂಡು ಬರೋದು, ಊರೆಲ್ಲ ಸುತ್ತುತ್ತಾರೆ, ಮನೆ ಮನೆಗೂ ಸುತ್ತುತ್ತಾರೆ.
ಇದಕ್ಕೇ ಪೂಜೆ ಮಾಡಿ ಕೋಳಿ ಕೊಯ್ದು ಹಾಗೆ ಮರಿ ಒಡೆಯೋರು ಹೊಡಿತಾರೆ, ಹರಕೆ ಹೊತ್ಕೊಂಡಿರ್ತಾರಲ್ಲ ಅವ್ರಿಗೆ ಯಾವ ಥರ ಪೂಜೆ ಮಾಡಬೇಕು ಅಂತ ಹರಕೆ ಹೊತ್ಕೊಂಡಿರ್ತಾರೆ ಆ ಥರ ಎಲ್ಲ ಮಾಡ್ತಾರೆ. ನೋಡಿ ನನ್ನ ಮಗ ಫೋಟೋ ತೆಗಿತೀನಿ ಹಂಗೆ ನಿಂತ್ಕೊ ನಿಂತ್ಕೊ ಅಂತ ಹೇಳ್ತಾ ಇದ್ದಾನೆ. ನನ್ನ ಮಗನೇ ವಿಡಿಯೋ ಮಾಡ್ತಾ ಇದ್ದಿದ್ದು. ಅವನಿಗೆ ನಾಚಿಕೆ ಆಚೆ ತೆಗಿಯೋಕ್ಕೆ ಅಂದರೆ ಎಲ್ಲರೂ ನೋಡ್ತಾರೆ ನಮ್ಮನ್ನೇ ಹೋಗಿ ಮೊಮ್ಮೆ ಅಂತ ಹೇಳ್ತಾರೆ. ಇನ್ನು ನನಗೆ ನಾನೇ ಎಷ್ಟೊತ್ತು ಅಂತ ತೆಗಿಯೋಕ್ಕಾಗತ್ತೆ, ಆ ಥರ ಎಲ್ಲ ಆಗುತ್ತೆ. ಸರಿ, ಅವ್ನು ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಹೊತ್ತು ಆ ಥರ ವಿಡಿಯೋ ಮಾಡಿದೆ. ನೋಡಿ, ನಾನು, ನಮ್ಮಕ್ಕ, ನಮ್ಮಮ್ಮ, ನನ್ನ ಮಗ ಇಷ್ಟು ಜನ ನಾವು ಹೋಗಿದ್ದಿದ್ದು. ಇನ್ನು ಅವರೆಲ್ಲ ಬರಲಿಲ್ಲ ಬರೋಕ್ಕೆ, ನಮ್ಮಕ್ಕನ ಮಗಳೂ ಬರೋಕ್ಕಾಗಲಿಲ್ಲ ಬರಬಾರ್ದು ಅಂತ. ಇನ್ನು ನಾವು ಇನ್ನು ಅಷ್ಟೊತ್ತಲ್ಲಿ ಹಾಲು ಎಲ್ಲ ಕರೆಯೋದು ಎಲ್ಲ ಇರುತ್ತಲ್ವಾ, ನಮ್ಮ ಭಾವ ಅವರು ಬಂದಿಲ್ಲ, ಯಾವಾಗಾದರೂ ಒಂದ್ಸಲ ಹೋಗಿ ಬಂದಿರ್ತಾರೆ. ನೋಡಿ, ಅಲ್ಲಿಂದ ಪೂಜೆ ಮಗೆ ಹೋಗಿ ಮನೆಗೆ ಹೋಗಿ ತಟ್ಟೆ ಇಟ್ಬಿಟ್ಟು ಮತ್ತೆ ಬೇರೆ ಪೂಜೆಗೆ ತಟ್ಟೆನ ತಗೊಂಡು ಬಂದಿದ್ದು. ನೋಡಿ, ಇಲ್ಲಿ ನಮ್ಮ ಅಕ್ಕ ದೀಪನ ಹಚ್ಚಿಸ್ಕೊತಾ ಇದ್ದಾರೆ. ಇಲ್ಲಿನೂ ದೇವರು ಚೆನ್ನಾಗಿದ್ದಾರೆ, ಚಿಕ್ಕ ಗುಡಿ ಕಟ್ಟಿದ್ದಾರೆ, ಆದ್ರೂ ನೋಡೋಕ್ಕೆ ಕಣ್ಣು ಎಲ್ಲ ಇಟ್ಟಿದ್ದಾರಲ್ವಾ, ಒಂದು ಕಲ್ಲು ಥರ ಇಟ್ಟು ಅದಕ್ಕೇ ಕಣ್ಣು ಎಲ್ಲ ದೊಡ್ಡದಾಗಿ ಇಟ್ಟಿರೋದು, ನೋಡೋಕ್ಕೆ ಚೆನ್ನಾಗಿದೆ. ಅಲ್ಲಿ ಈ ಫೋಟೋ ಎಲ್ಲ ಹಿಡಿಯೋಕ್ಕೆ ಎಲ್ಲನೂ ಎಲ್ಲ ಎಲ್ಲ ಒಂದೇ ಹತ್ರ ಹೋಗಿ ಈ ಥರ ಇರೋದ್ರಿಂದ ನಾವು ಅಲ್ಲಿ ಈ ಫೋಟೋ ಹಿಡಿಯೋಕ್ಕೂ ಆಗೋದಿಲ್ಲ, ಆ ಥರ ಇದ್ದಾರೆ, ಏನು ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೆ ಈ ಥರ ಕೂರಿಸ್ಕೊಂಡು ಮಾಡಿದ್ರೆ ಸರಿ ಹೋಗುತ್ತೆ, ಅವ್ರು ಇಷ್ಟಕ್ಕೆ ಬಂದಂಗೆ ಬರ್ತಾರಲ್ವಾ, ಅದಕ್ಕೋಸ್ಕರ. ನಮ್ಮ ಕಡೆ ಎಲ್ಲ ಆದರೆ ಕೆಳಗಡೆ ಬಟ್ಟೆ ಹಾಕ್ತಾರೆ, ಸೀರೆಗಳಿರ್ತಾವಲ್ಲ ಯೂಸ್ ಮಾಡದೇ ಇರೋ ಸೀರೆಗಳಿರ್ತವೆ, ಆ ಸೀರೆಗಳನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟು ಸೀರೆಗಳ ಮೇಲೆ ದೀಪದ ತಟ್ಟೆಯನ್ನು ಇಡಕ್ಕೆ ಹೇಳ್ತಾರೆ, ಆ ಥರ ಪೂಜೆನ ಮಾಡೋದು. ನೋಡಿ, ಇಲ್ಲೆಲ್ಲ ಬಂದಿದ್ದಾರೆ. ನೋಡಿ, ಇವಾಗ ಮಂಗಳಾರತಿ ತಗೊಳ್ಳೋಣ ಅಂತ ಬಂದೆ. ನೋಡಿ, ನಿಮಗೆ ತೋರಿಸ್ತೀನಿ, ನಮ್ಮಮ್ಮ, ನಾನು, ನಮ್ಮಕ್ಕ, ನನ್ನ ಮಗ ಇಲ್ಲಿಗೂ ಅಷ್ಟೇ ಜನ ಬಂದಿದ್ದೀವಿ. ಅದೇ ರೋಡಲ್ಲೇ ಬರುತ್ತೆ. ಮೊದಲು ನೋಡಿ, ಕಣ್ಣು ಎಲ್ಲ ಇಟ್ಟಿದ್ದಾರಲ್ಲ, ನೋಡೋಕ್ಕೆ ಚೆನ್ನಾಗಿದೆ. ಆದರೆ ಸರಿಯಾಗಿ ಹಿಡಿಯೋಕ್ಕಾಗಲಿಲ್ಲ, ಅವರು ಜಾಗ ಬಿಡಲಿಲ್ಲ, ಅಷ್ಟು ರಶ್ ಇತ್ತು ಒಬ್ರಿಗ ಮೇಲೆ ಒಬ್ಬರು. ನೋಡಿ, ಮಂಗಳಾರತಿ ನೀವೂ ತಗೊಳ್ಳಿ, ನೋಡೋರೆಲ್ಲ ಎಲ್ಲರಿಗೂ ಒಳ್ಳೆಯದಾಗ್ರಿ, ಅದರಲ್ಲಿ ನಾವು ಇರಬೇಕು ಅಷ್ಟೇ. ನೋಡಿ, ಈ ಥರ ಎಲ್ಲ ಪೂಜೆ ಆಯಿತು. ನೋಡಿದೆಲ್ಲ ಅಮ್ಮನವ್ರು ಹೇಗಿದ್ದಾರೆ ಅಂತ, ಕಣ್ಣು ಎಲ್ಲ ನೋಡಿ ದೊಡ್ಡ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ. ನಾನು ನನ್ನ ಮಗ ಮಂಗಳಾರತಿ ತೊಗೊಂಡು ಈ ಕಡೆ ಬಂದುಬಿಟ್ವ, ನಮ್ಮಮ್ಮ ಅನು ನಮ್ಮಕ್ಕ ಅಲ್ಲೇ ಇದ್ದೋಗಿದ್ರು. ನೋಡಿ, ಇದು ಬಂದುಬಿಟ್ಟು ರಥ, ಇದರಲ್ಲಿ ಶ್ರೀರಾಮನವಮಿಗೆ ರಥನ ಮಾಡ್ತಾರೆ. ನಾವು ಈ ಕಡೆ ಬಂದುಬಿಟ್ವಿ, ನಮ್ಮಕ್ಕ ಅವರು, ನಮ್ಮಮ್ಮ ನೋಡಿ ನಮ್ಮನ್ನು ಹುಡುಕ್ತಾ ಇರ್ತಾರೆ. ನೋಡಿ, ನಮ್ಮನ್ನೇ ಹುಡುಕ್ತಾ ಇರೋದು. ನಾನು ಕರೆದೆ, ಅಯ್ಯ ಇಲ್ಲಿದ್ದೀರಾ ಅಂತ ಬರ್ತಾ ಇದ್ದಾರೆ. ಮತ್ತು ಅಲ್ಲಿ ಬೆಳಗಿಸ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಎದ್ದು ಬಂದ್ವಿ. ಅಲ್ಲಿ ಆಟ ಸಾಮಾನು ಎಲ್ಲ ಇಟ್ಟಿರ್ತಾರೆ. ನೋಡಿ, ಆಟ ಸಾಮಾನು ಇದೆ, ರಥ ತೇರು ಅಂತ ಹೇಳ್ತೀವಲ್ಲ ಅದು. ಅಲ್ಲಿಂದ ಪೂಜೆ ಎಲ್ಲ ಆದಮೇಲೆ ಮನೆಗೆ ಹೊರಟೋದ್ವಿ ಅಷ್ಟೇ. ಮತ್ತೆ ಏನು ವಿಡಿಯೋ ಏನು ಶೂಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಅಲ್ಲಿ ಮನೇಲಿ ಶೂಟ್ ಮಾಡಿದ್ರೆ ಅವ್ರನ್ನೆಲ್ಲ ಅವರು ನಾಚಿಕೆ ಪಟ್ಕೊತಾರೆ, ಇನ್ನು ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟಪಡೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅಕ್ಕ ಊರಲ್ಲಿ ಹಬ್ಬ ಯಾವ ಥರ ಎಲ್ಲ ಆಯಿತು, ಏನು ಅವರ ಊರಿನ ಹಬ್ಬ ಗಂಗಮ್ಮ ದೇವರದು ಎಲ್ಲನೂ ನೋಡಿದ್ರಲ್ಲ, ಈ ಥರ ಅವರ ಊರಲ್ಲಿ ಮಾಡ್ತಾರೆ. ದೊಡ್ಡ ದೊಡ್ಡದಾಗಿ ಶೂಟ್ ಮಾಡಿ ಹಾಕಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಮತ್ತೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.